ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ಕಟಕ ರಾಶಿಯ ಭವಿಷ್ಯವಾಣಿ ಸೆಪ್ಟೆಂಬರ್ 2019 ಭವಿಷ್ಯವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಓಂ ನಮ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ ಗುರು ಶುಕ್ರಾಯ, ಶನಿವಿಶ್ವ ರಾಹುವೇ ಕೇತುವೇ ನಮಃ. ಓಂ ಗುರುಭ್ಯೋ ನಮಃ. ನಾನಿವತ್ತು ನಿಮಗೆ ಸೆಪ್ಟೆಂಬರ್ ಮಾಸದ ಕಟಕ ರಾಶಿ ಅಥವಾ ಕರ್ಕ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಈ ಮಾಸದ ಮೊದಲನೇ ತಾರೀಕು ಅಂದ್ರೆ 1/9/2019 ಗೌರಿ ಹಬ್ಬ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೌರಿಯ ನಂತರನೇ ಗಣೇಶ ಚತುರ್ಥಿ, ಅದು 2/9/2019 ಗೌರಿ ಆದ್ಮೇಲೆ ಗಣೇಶ ಚತುರ್ಥಿ. ನಿಮಗೆಲ್ಲ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. 5/9/2019 ಟೀಚರ್ಸ್ ಡೇ ಇದೆ. 15/9/2019 ಪಿತೃಪಕ್ಷ ಪ್ರಾರಂಭ ಆಗುತ್ತೆ. 28/9/2019 ಮಹಾಲಯ ಅಮಾವಾಸ್ಯೆ ಇದೆ. 29/9/2019 ನವರಾತ್ರಿ ಏನಂತದ್ದು ಪ್ರಾರಂಭ ಆಗುತ್ತೆ. ಈಗ ಗ್ರಹ ಸಂಚಾರವನ್ನು ನಾನು ನಿಮಗೆ ತಿಳಿಸಿ ಏನೇನು ಗ್ರಹ ಸಂಚಾರ ಮತ್ತು ನಕ್ಷತ್ರದಿಂದ ಕಟಕ ರಾಶಿಯ ಜಾತಕರಿಗೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಎಲ್ಲರೂ ಈ ರೀತಿ ಲೈಕ್ ಮಾಡಿ, ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಗಂಟೆ ಥರ ನೋಟಿಫಿಕೇಷನ್ ಬೆಲ್ ಇದೆ ಅದನ್ನು ಒತ್ತಿ, ಯಾಕೆಂದರೆ ನಾವು ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನೀವು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ನಿಮಗೆ ಬಂದು ತಲುಪಲ್ಲ. ಅನೇಕ ಜನರು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಲವರು ನೋಟಿಫಿಕೇಷನ್ ಬೆಲ್ ಒತ್ತಿರಲ್ಲ, ಅದಕ್ಕೆ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪಲ್ಲ. ಅದಕ್ಕೆ ಎಲ್ಲರೂ ಸಹ ನೋಟಿಫಿಕೇಶನ್ ಬೆಲ್ನು ಸಹ ಒತ್ತೋದನ್ನ ಮರಿಬೇಡಿ. ಮತ್ತೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಸಹಾಯ ಮಾಡಬೇಕು ಅಂದ್ರೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನ ನೀವೆಲ್ಲರೂ ಶೇರ್ ಮಾಡಿ. ಈಗ ಗ್ರಹ ಸಂಚಾರವನ್ನ ತಿಳಿಸ್ತೀನಿ. 9/9/2019 ಶುಕ್ರ ಗ್ರಹ ರಾಶಿ ಪರಿವರ್ತನೆ ಆಗ್ತಾ ಇದೆ. 10/9/2019 ಬುಧ ಗ್ರಹ ರಾಶಿ ಪರಿವರ್ತನೆ, ಎಲ್ಲಿಂದ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಈ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದೆ. 17/9/2019 ರವಿ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ. 25/9/2019 ಮಂಗಳ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ. ಈ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮಗೆ ಮಾನಸಿಕವಾಗಿ ಧೈರ್ಯ ಹೆಚ್ಚಾಗುವಂಥದ್ದು, ಶತ್ರುವನ್ನ ನಿರ್ಮೂಲನೆ ಮಾಡುವಂತಹ ಶಕ್ತಿ ನಿಮಗೆ 17ನೇ ತಾರೀಕು ನಂತರ ಅಂದ್ರೆ 15-16 ನಂತರ, ಈ ಮಾಸದ 15ನೇ ತಾರೀಕು ನಂತರ ಅರ್ಧ ತಿಂಗಳು ಆದ್ಮೇಲೆ ನೀವು ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲಗಳಾಗುತ್ತೆ. 15ನೇ ತಾರೀಕು ಆಗಲ್ಲ, 15ನೇ ತಾರೀಕಿನ ನಂತರ ಹೊಸ ಕೆಲಸಗಳಲ್ಲಿ ಯಶಸ್ವಿ ಅನ್ನುವಂಥದ್ದು ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯಾಗುವಂಥದ್ದು, ಸ್ತ್ರೀಯರಿಗೆ ಗರ್ಭಧಾರಣೆಯಾಗುವಂಥದ್ದು. ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ, ತುಂಬಾ ಯೋಚನೆ ಮಾಡ್ತಾ ಇರ್ತೀರಿ ನಮಗೇನ್ ಮಾರ್ಕ್ಸ್ ಬರುತ್ತೆ ಅಂತ, ನಿಮಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುವಂಥದ್ದು. ಸ್ತ್ರೀಯರಿದ್ದರೆ ನಿಮಗೆ ಗರ್ಭಧಾರಣೆ, ಅನೇಕ ದಿನದಿಂದ ಯೋಚನೆ ಮಾಡ್ತಿರ್ತೀರಿ ನಮಗೆ ಗರ್ಭಧಾರಣೆನೇ ಆಗ್ತಾ ಇಲ್ಲ ನೋಡಿ, ಹಾಗೆ ನಿಮಗಿರುವಂಥದ್ದು ಗರ್ಭಧಾರಣೆ ಆಗುವಂಥದ್ದು. ಧನ ಮತ್ತು ಆಸ್ತಿ ಲಾಭ ಆಗುವಂಥದ್ದು, ಅಂದರೆ ಧನ ಇದ್ರೆ ಧನನ ಲಾಭ ಆಗುತ್ತೆ. ನಿಮ್ಮ ಪ್ರಾಪರ್ಟಿನಲ್ಲೂ ಸಹ ಇನ್ನೂ ಸ್ವಲ್ಪ ಅದು ಎಕ್ಸ್ಟೆನ್ಷನ್ ಮಾಡಿ ಪ್ರಾಪರ್ಟಿಯನ್ನು ಕೊಂಡುಕೊಳ್ಳುವಂಥದ್ದು. ಋಣಬಾಧೆಯಿಂದ ಮುಕ್ತಿ, ಋಣ ಅಂದಾಗ ಸಾಲಗಳು ತುಂಬ ಇದ್ದಾಗ ತಲೆ ಕೆಟ್ಟಾಗುತ್ತೆ. ಎಷ್ಟೊಂದು ಸಾಲ ಇದೆಯಲ್ಲ, ಕೆಲವರು ಸಾವಿರಾರು ಕೋಟಿಗಳು ಸಾಲ ಮಾಡಿರ್ತಾರೆ, ಆ ಸಾಲ ಬಾಧೆಗಳಿಂದ ಮುಕ್ತಿಯಾಗುವಂಥದ್ದು. ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡಿತೀರಿ, ನೀವೇನಾದರೂ ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅಥವಾ ರಾಜಕೀಯ ವ್ಯಕ್ತಿಗಳಾಗಿದ್ರೆ, ಅಥವಾ ನೀವು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂದ್ರೆ ಸರ್ಕಾರಿ ಎಂಪ್ಲಾಯೀಸ್ ಆಗಿದ್ರೆ, ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ನೋಡಿ, ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಪ್ರಶಂಸೆ ಮಾಡುವಂತಹ ಸಾಧ್ಯತೆಗಳು. ರಾಜಕಾರಣಿಗಳಿಗೆ ನೀವೇನಾದ್ರೂ ಮಂತ್ರಿಗಳಾಗಿದ್ರೆ, ನಿಮ್ಮ ಮುಖ್ಯಮಂತ್ರಿ ಅಥವಾ ನಿಮ್ಮ ರಾಷ್ಟ್ರೀಯ ಪಕ್ಷವಾಗಿದ್ದಲ್ಲಿ, ಅಥವಾ ರಾಜ್ಯ ಪಕ್ಷಗಳಾಗಿದ್ರೆ ಪಕ್ಷದ
ಯಾರು ಹೆಟ್ಟಿರ್ತಾರೋ ಅವರಿಂದ ನಿಮಗೆ ಪ್ರಶಂಸೆಗಳಾಗುವಂಥದ್ದು, ಸಹೋದರ ಸಹೋದರಿಗೆ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ನೀವು ಎಚ್ಚರಿಕೆಯನ್ನ ಕಟಕ ರಾಶಿಯವರು ವಹಿಸಬೇಕು. ಸ್ವಲ್ಪ ಕಳ್ಳತನಗಳಾಗುವಂಥದ್ದು, ಸಂಬಂಧಿಕರ ಜೊತೆಗೆ ಸ್ವಲ್ಪ ಶತ್ರುತ್ವಗಳಾಗುವಂಥದ್ದು, ಅದಕ್ಕೆ ನೀವು ಈ ಮಾಸದಲ್ಲಿ ಬುಧನಿಗೆ ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಬುಧ ಗ್ರಹನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಇಲ್ಲ ಶನಿ ಶನಿವಾರ ನೀವು ತಿರುಪತಿ ಬಾಲಾಜಿ ಮಂದಿರಗಳು ಎಲ್ಲೆಲ್ಲಿದೆಯೋ ಆ ದೇವಸ್ಥಾನಗಳಿಗೆ ಹೋಗಿ ಈ ಮಾಸದಲ್ಲಿ ನೀವು ಪೂಜೆ ಮತ್ತೆ ತಿರುಪತಿ ಬಾಲಾಜಿಗೆ ಏನು ಇಷ್ಟನೋ ಆ ದೇವರಿಗೆ ಅರ್ಪಣೆ ಮಾಡಿ ಸರಿಯಾಗಿ ನೀವು ಆ ದೇವರನ್ನ ನಡೆಸ್ಕೊಂಡು, ಅಥವಾ ಈ ಮಾಸದಲ್ಲಿ ನೀವು ಒಂದಲ್ಲ ಒಂದು ಸಲ ಸಮಯ ಮಾಡಿಕೊಂಡು ತಿರುಪತಿಗೆ ಹೋಗಿ ತಿರುಮಲ ಮತ್ತು ತಿರುಪತಿನಲ್ಲಿರುವಂತಹ ಬಾಲಾಜಿಯನ್ನ ನೀವು ನಮಸ್ಕಾರ ಮಾಡ್ಕೊಂಡು ಬಂದರೆ ಅನುಕೂಲಗಳು ಆಗುವಂತಹ ಸಾಧ್ಯತೆಗಳಿದೆ. ಕಳ್ಳತನಗಳು ಆಗುವಂಥದ್ದು, ಆಮೇಲೆ ಜಾತಕರು ಧನ ಸನ್ಮಾನ ಇವೆಲ್ಲ ನಿಮಗೆ ಸಿಗುವಂಥದ್ದು, ಧೈರ್ಯ ಹೆಚ್ಚಾಗುವಂಥದ್ದು, ಉತ್ತಮ ನೆರೆಹೊರೆ ಜನರಿಂದ ನಿಮಗೆ ಸನ್ಮಾನಗಳಾಗುವಂಥದ್ದು. ಜನ ಯಾವಾಗ ಸನ್ಮಾನ ಮಾಡ್ತಾರೆ, ಯಾರು ರಾಜಕಾರಣಿಗಳಾಗಿರ್ತೀರಿ, ಹೈಯರ್ ಪೋಸ್ಟಲ್ಲಿ ಇರ್ತೀರಿ, ನಿಮಗೆಲ್ಲ ರಾಜಕಾರಣಿಗಳಿಗೆಲ್ಲ ಏನಾಗುತ್ತೆ, ಜನ ನಿಮಗೆ ಸನ್ಮಾನಗಳು ಮಾಡುವಂಥದ್ದು, ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯಗಳಾಗುವಂಥದ್ದು. ನೀವು ಮಾಮೂಲಿ ಜನಗಳಾಗಿದ್ದರೂ ಸಹ ನಿಮ್ಮ ಕಂಪನಿನಲ್ಲೇ ಏನೋ ನಿಮ್ಮನ್ನು ಕರೆದು ಒಂದು ಗೌರವವಾಗಿ ಹೂನಾರ ಹಾಕಿ ಅಥವಾ ಶಾಲ್ ಒದಿಸಿ ಹೀಗೆ ಸನ್ಮಾನಗಳು ಮಾಡುವಂತಹ ಯೋಗಗಳು ಈ ಮಾಸದಲ್ಲಿ ನಿಮಗೆ ಉತ್ಪತ್ತಿಯಾಗುತ್ತದೆ. ಧನ ಲಾಭ ಆಗುವಂಥದ್ದು, ದೈಹಿಕ ಸಾಮರ್ಥ್ಯ ವೃದ್ಧಿಯಾಗುವಂಥದ್ದು. ಈ ಮಾಸದಲ್ಲಿ ನಿಮಗೆ ಉತ್ತಮವಾದ ಆಹಾರವನ್ನು ಪಡಿತೀರಿ. ಸ್ಥಿರಾಸ್ತಿ ಮಾರಾಟದಿಂದ ಲಾಭ ಆಗುತ್ತೆ. ನೀವು ಅನೇಕ ಮಾಸದಿಂದ ಯೋಚನೆ ಮಾಡ್ತಾ ಇರ್ತೀರಿ, ನಮ್ಮ ಆಸ್ತಿ ಮಾರಾಟ ಮಾಡಬೇಕು, ಲಾಭ ಬರ್ತಿಲ್ಲ ಅಂತ. ಯಾವುದು ಸ್ಥಿರಾಸ್ತಿ ಇರುತ್ತೆ ಅದನ್ನು ಮಾರಾಟ ಮಾಡೋದ್ರಿಂದ ಲಾಭ ಆಗುತ್ತೆ. ವಿವಾಹದಿಂದ ಲಾಭ ಆಗುವಂಥದ್ದು, ಮದುವೆ ಆದಾಗಲೂ ಸಹ ಆ ಸಂಸಾರ ಜೀವನ ಚೆನ್ನಾಗಿ ನಡ್ಕೊಂಡು ಹೋದಾಗ ಅದು ಲಾಭನೇ ಅಲ್ವಾ. ಹಾಗೆ ವಿವಾಹದಿಂದ ಲಾಭ, ಪುತ್ರರಿಂದ ಲಾಭ, ನಿಮ್ಮ ಮಕ್ಕಳು ನಿಮಗೆ ಲಾಭವನ್ನು ತಂದುಕೊಡುವಂಥದ್ದು. ವೃತ್ತಿಯಲ್ಲಿ ಬೆಳೆಯುತ್ತೀರಿ, ನೀವೇನು ಕೆಲಸ ಮಾಡ್ತಾ ಇರ್ತೀರಿ ಆ ಕೆಲಸದಲ್ಲಿ ನೀವು ಅಭಿವೃದ್ಧಿಯನ್ನು ಪಡಿತೀರಿ. ತುಂಟ ಮಕ್ಕಳನ್ನು ಪಡೆಯುವ ಸಾಧ್ಯತೆ, ಅಂದರೆ ಈಗೇನಾದ್ರೂ ಮಕ್ಕಳಾದರೆ ನಿಮಗೆ ಈ ಮಾಸದಲ್ಲಿ ನಿಮ್ಮ ಮಕ್ಕಳು ತುಂಟು ಮಕ್ಕಳು ಆಗುವಂತಹ ಪಡೆಯುವ ನೀವು ಸಾಧ್ಯತೆ ಇರುತ್ತೆ. ಕಠಿಣ ಶ್ರಮದಿಂದ ಅಭಿವೃದ್ಧಿಯನ್ನು ನೀವು ಹೊಂದುತ್ತೀರಿ. ಅದಕ್ಕೆ ಈ ಮಾಸದಲ್ಲಿ ಯಾಕೆಂದ್ರೆ ಕಟಕ ರಾಶಿಯವರು ಎಂದ್ರೆ ತುಂಬಾ ಆಕ್ಟಿವ್ ಜಾಸ್ತಿ, ಅವರು ಸುಮ್ಮನೆ ಕೂರಕ್ಕೆ ಇಷ್ಟಪಡಲ್ಲ, ಯಾವಾಗಲೂ ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತೀರಿ. ಹಾಗೆ ನೀವು ಈ ಮಾಸದಲ್ಲಿ ನೀವು ಮಾಡುವಂತಹ ಕಠಿಣ ಕೆಲಸಗಳು, ನೀವು ಮಾಡುವಂತಹ ಶ್ರಮ ವಹಿಸಿ ಮಾಡುವಂತಹ ಕೆಲಸಗಳಿಗೆ ಆ ಕೆಲಸಕ್ಕೆ ಕೆಲವು ಶ್ರಮ ಪಟ್ಟರು ಅದು ಫಲ ಸಿಗಲ್ಲ. ಆದ್ರೆ ಈ ಮಾಸದಲ್ಲಿ ನೀವು ಮಾಡುವಂತಹ ಕಠಿಣ ಪರಿಶ್ರಮಕ್ಕೆ ನೀವು ಅಭಿವೃದ್ಧಿಯನ್ನ ಹೊಂದುತ್ತೀರಿ. ನಿಮಗೆ ಅನುಕೂಲಗಳು ಈ ಮಾಸದಲ್ಲಿ ಆಗುತ್ತೆ. ಮಾನಸಿಕವಾಗೂ ಸಹ ನಿಮಗೆ ಧೈರ್ಯ ಮತ್ತೆ ಮಾನಸಿಕವಾಗಿ ನಿಮ್ಮ ಸ್ಥಿತಿ ಮನಸ್ಥಿತಿ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಯಾವಾಗಲೂ ಸಹ ಕಟಕ ರಾಶಿಗೆ ಸ್ವಲ್ಪ ಮಾನಸಿಕವಾಗಿ ತೊಂದರೆಗಳಾಗ್ತಾ ಇರುತ್ತೆ, ಆದರೆ ಈ ಮಾಸದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ ಶೇರ್ ಬಟನ್ನಲ್ಲಿ ಎಲ್ಲರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಧನ್ಯವಾದಗಳು.